ಹೀಗೆ ಶಂಕುಸ್ಥಾಪನೆಗೊಂಡ ಹಳೆಯ ಸಂತ ಅಂತೋಣಿಯವರ ದೇವಾಲಯ 1959 ಡಿಸೆಂಬರ್ 14ಕ್ಕೆ ಪೂರ್ಣಗೊಂಡು ವಂದನೀಯ ಗುರುಗಳಾದ ಲೂಯಿಸ್ ಮಸ್ಕರಿನ್ ನೇತೃತ್ವದಲ್ಲಿ ಬಿಷಪ್ ಥಾಮಸ್ ಪೋತಕುಮಾರಿಯವರಿಂದ ಉದ್ಘಾಟನೆಗೊಂಡಿತು. ಅಲ್ಲದೆ ಸಂತ ತೆರೇಸಮ್ಮನವರ ಪ್ರಾಥಮಿಕ ಶಾಲೆ ಶಾಶ್ವತವಾಗಿ ಅನುದಾನಕ್ಕೆ ಒಳಪಟ್ಟಿದ್ದುದು ಇವರ ಕಾಲದಲ್ಲಿ. ಇದರೊಂದಿಗೆ ಸುತ್ತಮುತ್ತಲ ಗ್ರಾಮದ ಮಕ್ಕಳಿಗೆ ಹಾಗೂ ಪ್ರಾಥಮಿಕ ಶಾಲೆ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು 6ರಿಂದ 7ನೇ ತರಗತಿ ನಡೆಸಲು ಸರ್ಕಾರದ ಅನುಮತಿ ಪಡೆಯುವಲ್ಲಿ ಸಫಲರಾದರು. ನಾನು ಸಣ್ಣ ಮಗು ಇದ್ದಾಗ, ಸಣ್ಣ ಹುಡುಗಾಗಿದ್ದಾಗ ಪ್ರಾಥಮಿಕ ಶಾಲೆ ಸುಮಾರು 1956 ಇರಬೇಕು. ಆಗ ಆ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಆ ಶಾಲೆಯಲ್ಲಿ ಒಂದು ಆಲ್ಟರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಅಂದರೆ ಬಲಿಪೀಠೆ, ಬಲಿಪೀಠ ಅಂತ. ಆ ಬಲಿಪೀಠ ಅಲ್ಲಿ ಯಾಕೆ ಬಂತು ಅಂತಕ್ಕಂಥದ್ದು ವಿಚಾರ ನನ್ನ ತಲೆಯಲ್ಲಿ ಬಂತು. ಆಗ ಅಲ್ಲಿ ಕೇಳಿದಾಗ, ಹಿರಿಯರು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಮೊದಲು ಇಲ್ಲಿ ಬಲಿಪೂಜೆ ಇಲ್ಲೇ ನಡೀತಾ ಇತ್ತು, ಆವಾಗ ಇಲ್ಲಿ ಚರ್ಚ್ ಯಾವುದೂ ಇರಲಿಲ್ಲ. ಬಲಿಪೂಜೆ ಮಾಡೋದಕ್ಕೆ ವೈಟ್ಫೀಲ್ಡಿಂದ ಗುರುಗಳು ಬರ್ತಾಯಿದ್ರು, ಅವ್ರು ಬಂದು ಪೂಜೆ ಮಾಡಿಬಿಟ್ಟು ಭಾನುವಾರ ಪೂಜೆ ಮಾಡಿ ಹೋಗ್ತಾಯಿದ್ರು ಅಂತ ಹೇಳ್ತಾಯಿದ್ರು. ವಿಚಾರಣೆ ಗುರುಗಳಾಗಿ ಬಂದ ವಂದನೀಯ ಸ್ವಾಮಿ ಜರೂಮ್ ಲೋಬೋ 1981 ಮತ್ತು 1982ರಲ್ಲಿ ಕ್ರಮವಾಗಿ 8ನೇ ಮತ್ತು 9ನೇ ತರಗತಿಗಳನ್ನು ಪ್ರಾರಂಭಿಸಿಯೇ ಬಿಟ್ಟರು. 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮಕ್ಕಳು ನಂತರದ ತರಗತಿಗಳ ಕೊರತೆಯಿಂದಾಗಿ ಶಾಲೆ ಬಿಟ್ಟು ಬಾಲಕಾರ್ಮಿಕರಾಗುತ್ತಿದ್ದರು. ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುವುದನ್ನು ಸಹಿಸಲಾರದ ಫಾದರ್ ಜರೂಮ್ ಲೋಬೋ 35 ವಿದ್ಯಾರ್ಥಿಗಳಿಗೆ ಕೇವಲ ಒಬ್ಬ ಶಿಕ್ಷಕನ ಸಹಾಯದಿಂದ ಪ್ರೌಢಶಾಲೆ ಪ್ರಾರಂಭಿಸಿಬಿಟ್ಟರು. ಅನಂತರ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಶಿಕ್ಷಕರ ಸಂಖ್ಯೆಯೂ ಬೆಳೆಯಿತು. ಇದು ವಂದನೀಯ ಸ್ವಾಮಿ ಜರೂಮ್ ಲೋಭೋ ಅವರ ಸಾಧನೆ. ಸಂತ ಅಂತೋಣಿಯವರ ದೇವಾಲಯದಲ್ಲಿ ಶಾಲೆ ಬಂತು, ಗುರುಗಳ ಬಂಗಲೆ ಬಂತು, ಇದ್ದ ಕೊರತೆ ಎಂದರೆ ಆಸ್ಪತ್ರೆ. ಇಲ್ಲಿನ ಜನರಿಗೆ ಕಾಯಿಲೆ ಬಂದರೆ ಕೃಷ್ಣರಾಜಪುರಂಗೆ ಓಡಿ ಹೋಗಬೇಕಿತ್ತು. ಇದರ ಕೊರತೆ ನೀಗಿಸಿದವರೇ ವಂದನೀಯ ಗುರು ಲಾರೆನ್ಸ್ ನರೋನಾ. ಜನರ ಸಂಕಷ್ಟ ನೋಡಲಾರದೆ ವಂದನೀಯ ಗುರು ಲಾರೆನ್ಸ್ ತಂಬುಚಟ್ಟಿ ಪಾಳ್ಯದಲ್ಲೇ ಶಾಂತಿ ನಿಲಯ ಆಸ್ಪತ್ರೆಯನ್ನು ತೆರೆದರು. ಇವರ ನೆರವಿನಲ್ಲಿ ಅಸ್ತಿತ್ವಕ್ಕೆ ಬಂದ ಶಾಂತಿ ನಿಲಯ ಆಸ್ಪತ್ರೆಗೆ ಸಿಸ್ಟರ್ ಮಾರ್ಟಿನ್ ಡಾಕ್ಟರ್ ಆಗಿದ್ದರು. ಆಸ್ಪತ್ರೆ ಸ್ಥಾಪನೆಯ ನಂತರ ಕೊರತೆ ಕಂಡು ಬಂದುದು ಅಂಚೆ ಕಚೇರಿ. ಅದಕ್ಕೆಂದೇ ಸ್ವತಃ ವಂದನೀಯ ಗುರು ನರೋನಾ ಅವರೇ 1970ರಲ್ಲಿ ಅಂಚೆ ಕಚೇರಿ ತೆರೆದು 3 ವರ್ಷ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದರು. ಮದ್ಯವ್ಯಸನಿಗಳ ಚಟ ಬಿಡಿಸಲು ಅವರು ಮಾಡಿದ ಮಹತ್ಕಾರ್ಯ ಎಂದರೆ ಪ್ರತಿಯೊಂದು ಮನೆಯಲ್ಲಿ ಮಾತೆ ಮರಿಯಮ್ಮನವರ ಪ್ರತಿಮೆಯಿಟ್ಟು ಜಪಸರ ಮಾಡಿಸುವ ಮೂಲಕ ಕುಡಿತದ ಚಟ ಬಿಡಿಸಿದರು. ಕುಡಿತದ ಚಟ ಬಿಡಲು ಕಾರಣರಾದ ದೇವಮಾತೆಗೆ ಕೃತಜ್ಞತೆ ಸಲ್ಲಿಸಲು ದೇವಮಾತೆಯ ಗವಿ ನಿರ್ಮಿಸಿದರು ಮತ್ತು ಇಲ್ಲಿನ ಯಾತ್ರಿಕರ ಅನುಕೂಲಕ್ಕಾಗಿ 4 ಕೋಣೆಗಳನ್ನು ಕಟ್ಟಿಸಿಕೊಟ್ಟರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದ ವಂದನೀಯ ಗುರು ಲಾರೆನ್ಸ್ ನರೋನಾ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಯಲೆಂದು ಕೆಲವರನ್ನು ಬೆಂಗಳೂರಿನ ಸೇಂಟ್ ಜೇವಿಯರ್ ಪ್ರೌಢಶಾಲೆಗೆ ಸೇರಿಸಿದರೆ ಮತ್ತೆ ಕೆಲವರನ್ನು ಅಲಸೂರಿನ ಸೇಂಟ್ ಆ್ಯಂಡ್ಸ್ ಹಾಗೂ ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿನಿಯರ ಬೋರ್ಡಿಂಗ್ಗೆ ಸೇರಿಸಿದರು. ಗ್ರಾಮದಲ್ಲುಳಿದ ಇತರೆ ಮಕ್ಕಳಿಗೆ ಕ್ರಿಸ್ತ ಜ್ಯೋತಿ ಕಾಲೇಜಿನಿಂದ ಗುರುಗಳನ್ನು ಕರೆಯಿಸಿ ಧರ್ಮಬೋಧನಾ ತರಗತಿಗಳನ್ನು ಪ್ರಾರಂಭಿಸಿದರು. ಇಷ್ಟೆಲ್ಲ ಜನರ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದ ಗುರುವಂದನೀಯ ನರೋನಾ ಅವರ ವಿರುದ್ಧ ಇದ್ದಕ್ಕಿದ್ದ ಹಾಗೆ ಗ್ರಾಮದ ಕುಟುಂಬವೊಂದು ಜಗಳಕ್ಕೆ ಬಂದರು. ಆದರೆ ಇಡೀ ಊರಿನ ಜನತೆ ವಂದನೀಯ ಗುರು ನರೋನಾ ಅವರೊಂದಿಗೆ ನಿಂತು ಆ ಕುಟುಂಬವನ್ನು ಗ್ರಾಮದಿಂದ ಹೊರಹಾಕಿದರು. ಗ್ರಾಮದವರ ಪ್ರೀತಿಗೆ ಕರಗಿದ ವಂದನೀಯ ಗುರು ನರೋನಾ 5 ವರ್ಷಗಳ ಕಾಲವೂ ಯಾವುದೇ ರಜೆ ಪಡೆಯದೆ ಜನರೊಂದಿಗೆ ಬೆರೆತರು. ಯಾವುದೇ ಹಬ್ಬವಾಗಲಿ ಸಂಭ್ರಮವಾಗಲಿ
ಅಥವಾ ಸಮಸ್ಯೆಯಾಗಲಿ ಅದನ್ನು ಬಗೆಹರಿಸಲು ಪ್ರತಿ ಮನೆಯ ಸದಸ್ಯರು ಬರಬೇಕಿತ್ತು. ಜನರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದು ವಂದನೀಯ ಗುರು ನರೋನ ಅವರ ಅಭ್ಯಾಸವಾಗಿತ್ತು. ಅಂತೆಯೇ ಪ್ರತಿ ಮನೆಯ ಸದಸ್ಯರು ಒಂದೇ ಮನೆಯ ಸದಸ್ಯರಂತೆ ಏಕಮುಖ ತೀರ್ಮಾನಕ್ಕೆ ಬರುತ್ತಿದ್ದುದು ವಿಶೇಷ. ತಂಬುಚೆಟ್ಟಿಪಾಳ್ಯದ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರದ ಕ್ಷಣ ನನಗೆ ನಿಜವಾಗಿಯೂ ತುಂಬ ಸಂತೋಷ, ಹೆಮ್ಮೆ ಮತ್ತು ಅಭಿಮಾನ. ಏಕೆಂದರೆ ಅದು ನನ್ನ ಯಾಜಕ ಜೀವನದಲ್ಲಿ ಪ್ರಥಮ ಧರ್ಮ ಕೇಂದ್ರವಾಗಿತ್ತು. ಧರ್ಮಕ್ಕೆ ಗುರುವಾಗಿ, ಪ್ರಥಮ ಧರ್ಮ ಕೇಂದ್ರದ ಗುರುವಾಗಿ, ಪ್ರಥಮ ಧರ್ಮ ಕೇಂದ್ರವಾಗಿತ್ತು. ಈ ಧರ್ಮ ಕೇಂದ್ರ ಅಥವಾ ಈ ಊರಿನ ಜನರು ತುಂಬ ಭಕ್ತಿಯುಳ್ಳವರು. ಗುರುವಿನ ಮೇಲೆ ತುಂಬ ಅಭಿಮಾನ, ಭಕ್ತಿ, ಪ್ರೀತಿ ಇದ್ದವರು. ಅವರು ನನ್ನ ಕಂಡದ್ದು ಇಂತಹ ಒಂದು ಭಕ್ತಿ ಮತ್ತು ಸಹಾಯ ಮಾಡುವಂಥ ಒಂದು ಮನೋಭಾವ. ಹೀಗಿರುವಾಗ ನಿಜವಾಗಿಯೂ ಇವರಿಗಾಗಿ ದುಡಿಯುವುದು ನನಗೊಂದು ಎಲ್ಲೆಲ್ಲದ ಸಂತೋಷವಾಗಿತ್ತು. ವಂದನೀಯ ಗುರು ನರೋನ ಅವರ ಬಗ್ಗೆ ಮತ್ತೊಂದು ವಿಷಯವೆಂದರೆ ದೇವಾಲಯ ಮತ್ತಷ್ಟು ಹೆಸರುವಾಸಿಯಾಗಿದ್ದು ವಂದನೀಯ ಗುರು ನರೋನ ಅವರ ಕಾಲದಲ್ಲಿ. ನರೋನ ಅವರು ವಿಚಾರಣೆ ಗುರುಗಳಾಗಿದ್ದಾಗ ಅದ್ಭುತವೊಂದು ನಡೆಯಿತು. ಒಮ್ಮೆ ರಾತ್ರೋರಾತ್ರಿಯಲ್ಲಿ 3 ಕಳ್ಳರು ಸಂತ ಅಂತೋಣಿಯವರ ದೇವಾಲಯವನ್ನು ಪ್ರವೇಶಿಸಿದರು. ಸಂತ ಅಂತೋಣಿಯವರ ಸ್ವರೂಪದ ಮೇಲಿನ ಚಿನ್ನದ ಒಡವೆ ಕದಿಯುವುದು ಕಳ್ಳರ ಉದ್ದೇಶವಾಗಿತ್ತು. ಅಲ್ಲಿದ್ದ ಕಳ್ಳನೊಬ್ಬ ಪರಮಪ್ರಸಾದದತ್ತ ಧಾವಿಸಿ ಅಲ್ಲಿನ ಪರಮಪ್ರಸಾದ ಪಾತ್ರೆಗಳನ್ನು ಕದಿಯಲು ಪ್ರಯತ್ನಿಸಿದ. ಆದರೆ ಪವಾಡ ಸದೃಶ ಕಳ್ಳ ಪರಮಪ್ರಸಾದ ಪೀಠದತ್ತ ಧಾವಿಸುತ್ತಿದ್ದಂತೆ ಆತನ ಕಣ್ಣುಗಳು ಮಬ್ಬಾದವು. ಸುತ್ತಮುತ್ತ ಏನೂ ನೋಡಲಾಗದೆ, ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಚರ್ಚ್ನಲ್ಲಿದ್ದ ವಸ್ತುಗಳು ತಗುಲಿ ಶಬ್ದ ಉಂಟಾಯಿತು. ಚರ್ಚ್ ಸಮೀಪದಲ್ಲಿದ್ದ ಜನರಿಗೆ ಅನುಮಾನ ಉಂಟಾಗಿ ಮನೆಯಿಂದ ಹೊರಬಂದು ಚರ್ಚ್ನ ಗಂಟೆ ಬಾರಿಸಿದರು. ಊರಿನಲ್ಲಿದ್ದ ಜನರೆಲ್ಲ ಚರ್ಚಿನತ್ತ ಧಾವಿಸಿ ಕಳ್ಳರನ್ನು ಸೆರೆ ಹಿಡಿದರು. ಕಳ್ಳತನ ಮಾಡಿದರೆ ಸಂತ ಅಂತೋಣಿಯವರು ಕಣ್ಣು ಕಿತ್ತುಕೊಳ್ಳುತ್ತಾರೆ ಎಂಬ ಹಿರಿಯರ ವಾಕ್ಯ ಇಲ್ಲಿ ಸತ್ಯವಾಯಿತು. ಇಂದಿಗೂ ಈ ಮಾತು ಚಾಲ್ತಿಯಲ್ಲಿದೆ. ಈ ಘಟನೆಯಿಂದ ಭಕ್ತರಿಗೆ ಸಂತ ಅಂತೋಣಿಯವರ ಮೇಲಿನ ಭಕ್ತಿ ಇಮ್ಮಡಿಯಾಗಿ ದೇವಾಲಯ ಮತ್ತಷ್ಟು ಹೆಸರುವಾಸಿಯಾಯಿತು. ನಂತರ ಬಂದವರು ವಂದನೀಯ ಗುರುಗಳಾದ ಫಾದರ್ ಚಿನ್ನಪ್ಪ. ಇವರು ಮಾಡಿದ ಮೊಟ್ಟ ಮೊದಲ ಕೆಲಸ 10ನೇ ತರಗತಿ ಪ್ರಾರಂಭಿಸಿದ್ದು. ಜರುಮ್ ಲೋಬೋ ತಮ್ಮ ಕಾಲದಲ್ಲಿ 8 ಮತ್ತು 9ನೇ ತರಗತಿಯನ್ನು ಪ್ರಾರಂಭಿಸಿ ವರ್ಗಾವಣೆಗೊಂಡ ಕಾರಣ 10ನೇ ತರಗತಿ ಪ್ರಾರಂಭಿಸಲಾಗಲಿಲ್ಲ ಎಂಬ ಕೊರಗು ಅವರನ್ನು ಕಾಡುತ್ತಿತ್ತು. ಆದರೆ ಅವರ ನಂತರದಲ್ಲಿ ಬಂದ ಫಾದರ್ ಚಿನ್ನಪ್ಪ 10ನೇ ತರಗತಿ ಪ್ರಾರಂಭಿಸುವುದರೊಂದಿಗೆ ಶಾಲಾ ಮಕ್ಕಳ ಹಾಗೂ ವಂದನೀಯ ಸ್ವಾಮಿ ಜರುಮ್ ಲೋಬೋ ಅವರ ಕೊರಗನ್ನು ನೀಗಿಸಿದರು. ಇವರ ಕಾಲದಲ್ಲಾದ ಮಹತ್ತರ ಕೆಲಸವೆಂದರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಂತೆ ಪ್ರೌಢಶಾಲಾ ಶಿಕ್ಷಕರಿಗೂ ಸರ್ಕಾರಿ ವೇತನ ದೊರೆಯುವಂತೆ ಮಾಡಿದ್ದು. ಪ್ರಾಥಮಿಕ ಶಾಲೆ ಶಾಶ್ವತ ಅನುದಾನಕ್ಕೆ ಒಳಪಟ್ಟಿದ್ದರಿಂದ ಇಲ್ಲಿನ ಶಿಕ್ಷಕರಿಗೆ ಸರ್ಕಾರಿ ವೇತನ ಲಭಿಸುತ್ತಿತ್ತು. ಆದರೆ ಪ್ರೌಢಶಾಲಾ ಉಪಾಧ್ಯಾಯರಿಗೆ ದೇವಾಲಯದ ಆಡಳಿತವೇ ವೇತನ ನೀಡಬೇಕಾಗಿ ಆಡಳಿತದ ಖಜಾನೆ ಹಣದ ಕೊರತೆ ಎದುರಿಸುತ್ತಿತ್ತು. 1988 ಪ್ರೌಢಶಾಲಾ ಉಪಾಧ್ಯಾಯರಿಗೂ ಸರ್ಕಾರಿ ವೇತನ ದೊರಕಿಸಿಕೊಡುವಲ್ಲಿ ಶ್ರಮಿಸಿ ಅಂತೆಯೇ ಯಶಸ್ವಿಯಾದರು. ಇದು ಈ ಊರಿಗೆ ಒಂದು ರೀತಿಯಾದಂತಹ ಕಿರೀಟ ಇದ್ದಂತೆ ಈ ಕಾಲೇಜು ಮತ್ತು ಈ ಪ್ರೌಢಶಾಲೆ. ಇದರಿಂದ 1000 ಮಕ್ಕಳು ವಿದ್ಯಾವಂತರಾಗಿ ತಮ್ಮ ಉತ್ತಮವಾದಂಥ ಭವಿಷ್ಯವನ್ನು ಪಡ್ಕೊಂಡಿದ್ದಾರೆ. ಈ ವರ್ಷವೂ ಕೂಡ 10ನೇ ತರಗತಿಯಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶವಿದ್ದು ಈ ವಾತಾವರಣಕ್ಕೆ ಅದರೊಂದಿಗೆ ಈ ಸುತ್ತಮುತ್ತ ಇರುವಂಥ ಶಾಲೆಗಳೊಂದಿಗೆ ಹೆಸರುವಾಸಿಯನ್ನು ಪಡ್ಕೊಂಡಿರುವಂತಹ ನಮ್ಮ ಸಂತ ಅಂತೋಣಿಯವರ ಪ್ರೌಢಶಾಲೆಯಾಗಿದೆ. ಇದರಿಂದಾಗಿ ಶಾಲೆಯ ಮಕ್ಕಳಿಗೆ ಮತ್ತಷ್ಟು ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಯಿತು.
ಶಿಕ್ಷಕರಿಗೂ ಉತ್ಸಾಹ ಇಮ್ಮಡಿಯಾಯಿತು. ಮಕ್ಕಳು ಉತ್ತಮ ಅಂಕದಲ್ಲಿ ತೇರ್ಗಡೆಯಾಗುತ್ತಿದ್ದಂತೆ ಸುತ್ತಮುತ್ತಲ ಹಳ್ಳಿಗೆ ಪ್ರೌಢಶಾಲೆ ಹೆಸರುವಾಸಿಯಾಯಿತು. ಅಕ್ಕಪಕ್ಕದ ಊರಿನ ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾಲಾಗಿ ನಿಂತರು. ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಶಾಲೆಗೆ ಬರ್ತಾ ಇದ್ರು. ಈಗಲೂ ಸಾಕಷ್ಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಕಲಿತು ಹೋದವರು ಸಾವಿರಾರು ಮಕ್ಕಳು ಇಲ್ಲಿಂದ ಕಲಿತು ಹೋಗಿದ್ದಾರೆ. ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಶಾಲೆ ನಡೆದು ಬಂದಿತ್ತು ಇವತ್ತಿನವರೆಗೆ. ಇದು ಕ್ರೈಸ್ತ ಧರ್ಮಕ್ಕೆ ಸೇರಿದ ಶಾಲೆಯಾದರೂ ಇಲ್ಲಿ ಸರ್ವ ಎಲ್ಲ ಜಾತಿಯ ಮಕ್ಕಳು ಸಹ ಈ ಶಾಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕಲಿತಿದ್ದಾರೆ. ಇದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಒಳ್ಳೆಯ ಸ್ಥಾನವಾಗಿ ಬೆಳೆದಿದೆ. ವರ್ಷ ವರ್ಷ 35 ಮಂದಿ ಇದ್ದ ವಿದ್ಯಾರ್ಥಿಗಳು 120, 250, 350 ಸಂಖ್ಯೆಯಲ್ಲಿ ಬರಲು ಪ್ರಾರಂಭಿಸಿದರು. ಕಳೆದ 25 ವರ್ಷಗಳಲ್ಲಿ ಒಟ್ಟು 6,250 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ರಾಜ್ಯದ ವಿವಿಧೆಡೆ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಸರ್ವಧರ್ಮೀಯವಾದ ಈ ಶಾಲೆಯ ಫಲಿತಾಂಶವು ಇಂದು ಉತ್ತಮವಾಗಿದೆ. 2005 ಮತ್ತು 2006 ರಾಜ್ಯದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಶಾಲೆ 8ನೇ ಸ್ಥಾನ ಗಳಿಸಿದೆ. ಓದಿನಲ್ಲಷ್ಟೇ ಅಲ್ಲದೆ ಈ ಶಾಲೆಯ ಮಕ್ಕಳು ಕ್ರೀಡೆಯಲ್ಲೂ ರಾಜ್ಯಾದ್ಯಂತ ದೇಶಾದ್ಯಂತ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಫಾದರ್ ಚಿನ್ನಪ್ಪರವರ ಕೊಡುಗೆ ತುಂಬ ಅಪಾರವಾದದ್ದು. ನಾನು ತಂಬುಚಟ್ಟಿಪಾಳ್ಯದಲ್ಲಿದ್ದಾಗ ವಾರ್ಷಿಕ ಮಹೋತ್ಸವವನ್ನು ಕೊಂಡಾಡುವ ಸಂದರ್ಭದಲ್ಲಿ ಒಂದು ದೊಡ್ಡ ಅದ್ಭುತ ನಡೀತು. ಅದೇನೆಂದರೆ, ಈಗ ಹೊಸ ದೇವಾಲಯ ಕಟ್ಟಿರುವ ಸ್ಥಳದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆಲದ ಮರದ ಕೆಳಗೆ ಹಬ್ಬದ ದಿನ ಎಲ್ಲ ಜನರು ಕುಳಿತುಕೊಳ್ತಾ ಇದ್ದರು, ಅಲ್ಲೇ ಊಟ ಮಾಡ್ತಾಯಿದ್ರು, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಆ ಹಬ್ಬದ ತೇರು ಮುಗಿದ ನಂತರ ಎಲ್ಲ ಜನರು ದೇವಸ್ಥಾನದ ಮುಂದುಗಡೆ ಬಂದು ಅಲ್ಲಿ ವಿಡಿಯೋ ನೋಡ್ತಾಯಿದ್ರು. ನಾನು ತೋರಿಸ್ತಾ ಇದ್ದೆ, ವಿಡಿಯೋ ನೋಡ್ತಾ ಇರೋ ಸಂದರ್ಭದಲ್ಲಿ ಆ ಮರದಲ್ಲಿ ಕೆಳಗೆ ಇದ್ದಂಥ ಜನರೆಲ್ಲರೂ ಬಂದರು, ನೋಡ್ತಾಯಿದ್ರು. ನೋಡುತ್ತಾ ಇರುವ ಸಂದರ್ಭದಲ್ಲಿ ಆ ಮರದ ಕೆಳಗೆ ಯಾರೂ ಇರಲಿಲ್ಲ. ತಕ್ಷಣ ಒಂದು ದೊಡ್ಡ ರೆಂಬೆ ಕಡಿದು ಕೆಳಗೆ ಬಿತ್ತು. ಯಾರಿಗೂ ಏನು ಅಪಾಯ ಆಗಲಿಲ್ಲ. ನಾನು ಅದನ್ನು ಒಂದು ದೊಡ್ಡ ಅದ್ಭುತ ಎಂದು ನೆನೆಸ್ತಾ ಇದ್ದೇನೆ. ಸಂತ ಅಂತೋಣಿಯವರು ಮಾಡಿದ ಪವಾಡದಲ್ಲಿ ಇದು ಒಂದು ದೊಡ್ಡ ಅದ್ಭುತ, ಯಾರಿಗೂ ಯಾವ ಅಪಾಯವೂ ಆಗಲಿಲ್ಲ. ನಾವಿಲ್ಲಿ ಕಾಣುವ ಬಲಿಪೀಠ, ಸಂತ ಅಂತೋಣಿ ಮತ್ತು ಸಂತ ಮರಿಯಮ್ಮನವರ ಪ್ರತಿಮೆ ಸ್ಥಳಗಳನ್ನು ಹೊಸ ವಿನ್ಯಾಸ ಹಾಗೂ ಚರ್ಚ್ನ ಒಳ ವಿನ್ಯಾಸವನ್ನು ಸುಂದರವಾಗಿ ರಚಿಸಿದ ಕಾರ್ಯ ಇವರದ್ದೇ. ಹಬ್ಬ ಹರಿದಿನಗಳಲ್ಲಿ ಬಲಿಪೂಜೆ ಮಾಡಲು ಅನುಕೂಲವಾಗುವಂತೆ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಚರ್ಚ್ ಬಳಿ ಇದ್ದ ವೇದಿಕೆಯನ್ನು ಮೊದಲಿಗಿಂತ ಎತ್ತರಕ್ಕೆ ನಿರ್ಮಿಸಿದರು. ಲಾರಿಗಳು, ಟೆಂಪೋಗಳು, ಬಸ್ಗಳು ದೇವಾಲಯದತ್ತ ಅಡ್ಡಾದಿಡ್ಡಿ ಸಂಚರಿಸುವುದನ್ನು ತಪ್ಪಿಸಲು ಚರ್ಚ್ ಮತ್ತು ಶಾಲೆಗೆ ರಕ್ಷಾ ಕವಚದಂತೆ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿದರು. ದೇವಸ್ಥಾನದ ಆವರಣದಲ್ಲಿ ಸಸ್ಯಗಳನ್ನು, ಅಶೋಕ ಮರಗಳನ್ನು ನೆಟ್ಟು ಸುಂದರ ತೋಟ ರಚಿಸಿದರು. ಚರ್ಚ್ ಮತ್ತು ಊರನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಇಲ್ಲಿನ ಕೆರೆಯನ್ನು ಲೀಸ್ ಪಡೆದು ಇದರಿಂದ ಬಂದ ಲಾಭದ ಹಣವನ್ನು ಬಳಸಿ ಊರಿನ ಜನತೆಗೆ ಅಭಿವೃದ್ಧಿ ಮಂತ್ರ ಪಠಿಸಿದರು. ವಂದನೀಯ ಗುರುಗಳಾದ ಫಾದರ್ ಚಿನ್ನಪ್ಪ ವರ್ಗಾವಣೆಯಾಗುತ್ತಿದ್ದಂತೆ ಫಾದರ್ ಜೈವಿಟಾ ಡಿಸೋಜಾ ಅವರು ವಿಚಾರಣಾ ಗುರುಗಳಾಗಿ ಬಂದರು. ಇವರ ಸಹಾಯವಿಲ್ಲದೆ ಸಂತ ತೆರೇಸಮ್ಮನವರ ಪ್ರಾಥಮಿಕ ಶಾಲೆಯ 5, 6 ಮತ್ತು 7ನೇ ತರಗತಿಗಳು ಪ್ರತ್ಯೇಕ ಕೊಠಡಿಯೊಂದಿಗೆ ದೊಡ್ಡ ಶಾಲಾ ಕಟ್ಟಡವೊಂದು ತಲೆ ಎತ್ತುತ್ತಿರಲಿಲ್ಲ ಎಂದರೆ ತಪ್ಪಾಗಲಾರದು. ಮಕ್ಕಳಲ್ಲಿ ಪ್ರೀತಿ ಹೊಂದಿದ್ದ ಜೈವಿಟಾ ಡಿಸೋಜಾ ಗುರುಗಳು ಬಡ ಮಕ್ಕಳಿಗೆ ಶಾಲೆ ಸೇರಲು ಆರ್ಥಿಕ ಸಹಾಯ ನೀಡುತ್ತಿದ್ದರೆ ಹೊರತು ಎಂದಿಗೂ ಅವರನ್ನು ಶಾಲೆಯಿಂದ ಹೊರದೂಡಲಿಲ್ಲ. ಇದು ಫಾದರ್ ಜೈವಿಟಾ ಡಿಸೋಜಾ ಅವರ ಬಡವರ ಮೇಲಿನ ಪ್ರೀತಿಗೆ ಸಾಕ್ಷಿ. ದೇವಾಲಯದ ಖ್ಯಾತಿ ವಿಸ್ತರಿಸುತ್ತಿದ್ದಂತೆ
ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚಳಗೊಳ್ಳುತ್ತಿತ್ತು. ಈಗಿದ್ದ ದೇವಾಲಯ ಭಕ್ತಾದಿಗಳಿಗೆ ಅಂದು ಸಾಲದಾಗುತ್ತಿತ್ತು. ಚರ್ಚ್ ಹೊರಭಾಗದಲ್ಲಿ ಚರ್ಚ್ನ ನೆಲಕ್ಕೆ ಸಮನಾಗಿ ಎತ್ತರಕ್ಕೆ ಆವರಣ ಕಲ್ಪಿಸುವ ಮೂಲಕ ಮತ್ತಷ್ಟು ಭಕ್ತಾದಿಗಳಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟರು. ಇವರ ನಂತರ ವಿಚಾರಣೆ ಗುರುಗಳಾಗಿ ಬಂದ ಫಾದರ್ ಮಾರ್ಟಿನ್ ಕುಮಾರ್ ಕಾಲಾವಧಿಯಲ್ಲಿ ಶಾಲಾ ಮಕ್ಕಳ ಸಂಖ್ಯೆಯು ಹೆಚ್ಚುತ್ತಲೇ ಇತ್ತು. ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಯ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದ ಕಾರಣ ಫಾದರ್ ಮಾರ್ಟಿನ್ ಕುಮಾರ್ ಅಂದಿನ ಬಿಷಪ್ ಆಲ್ಫೋನ್ಸ್ ಮಥಾಯಸ್ ಅವರಿಂದ ಕಾಡಿ ಬೇಡಿ 600,000 ರೂ ಹಣ ಪಡೆದು ಶಾಲೆಯನ್ನು ಪ್ರಾರಂಭಿಸಿದರು. ಚರ್ಚ್ಗೆ ಹೊಂದಿಕೊಂಡಿದ್ದ ಮೈದಾನಕ್ಕೆ ಕಾಂಪೌಂಡ್ ನಿರ್ಮಿಸಿದರು. ದೇವಾಲಯದ ಸ್ವತ್ತು ಪರರ ಸ್ವತ್ತಾಗುವುದನ್ನು ತಪ್ಪಿಸಲು ಕಷ್ಟಪಟ್ಟು ಕಾಂಪೌಂಡ್ ನಿರ್ಮಿಸಿದ್ದಲ್ಲದೆ ಸಮಾಧಿಯಿಂದ ಹೊರಭಾಗದಲ್ಲಿರುವ ದೇವಾಲಯದ 2 ಎಕರೆ ಭೂಮಿಯನ್ನು ಉಳಿಸಿಕೊಳ್ಳಲು ಅಲ್ಲಿಯೂ ಒಂದು ಕಾಂಪೌಂಡ್ ಕಟ್ಟಿಸಿದರು. ಈ 3 ವರ್ಷ ಕಾಲಗಳು ಈ ಧರ್ಮಕ್ಷೇತ್ರ ನನಗೆ ಮೊದಲು ಪುಣ್ಯಕ್ಷೇತ್ರವಾಗಿತ್ತು. ಅದರಿಂದ ಭಕ್ತಾದಿಗಳು ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಬರುವುದು, ಪ್ರಾರ್ಥನೆ ಮಾಡುವುದು, ಕೆಲವರು ಮಂಡಿ ಇಟ್ಟು ಅಳುವುದು ಮತ್ತು ಅವರ ಅದೆಲ್ಲವನ್ನು ಜನರಿಗೆ ಕೊಡುವುದನ್ನು ಕಂಡು ನಾನು ನನ್ನ ಸ್ವಂತ ಭಕ್ತಿಯು ಹೆಚ್ಚಿಸಿತ್ತು. ಈ ಭಕ್ತಾದಿಗಳು ಕೆಲವು ಸಮಯಗಳಲ್ಲಿ ಬಂದು ನನ್ನ ಹತ್ರ ಅವರ ಸಾಕ್ಷಿಗಳನ್ನು ಸಹ ಹೇಳುತ್ತಿದ್ದರು. ಕೆಲವು ಸಮಯಗಳಲ್ಲಿ ಅವರು ರೋಗದಿಂದ ಹೇಗೆ ನಿವಾರಣೆ ಆಗಿ ಸ್ವಸ್ಥ ಹೊಂದಿದರು, ಕಷ್ಟದಲ್ಲಿ ಮನೆಯಲ್ಲಿದ್ದಾಗ ಹೇಗೆ ಅವರಿಗೆ ಸಂತ ಅಂತೋನಿಯವರ ಅಭಿನಯದಿಂದ ಅವರಿಗೆ ಒಳ್ಳೆಯದಾಗಿತ್ತು ಮತ್ತು ಮದುವೆ ಆಗದಿದ್ದವರು ಬಂದು ಬೇಡಿ ಮದುವೆ ಸಾಧ್ಯವಾಗಿತ್ತು. ಈ ರೀತಿ ಅನೇಕ ಕಥೆಗಳನ್ನು ಅವರ ಜೀವನದ ಸಾಕ್ಷಿಯಾಗಿ ನನಗೆ ಹೇಳಿದ್ದಾರೆ. ಇವೆಲ್ಲವನ್ನು ಕಂಡು ದೇವರನ್ನು ಹೊಗಳುತ್ತಾ ಪ್ರತಿದಿನ ದೇವಸ್ಥಾನಕ್ಕೆ ನಾನು ಪ್ರಾರ್ಥಿಸುತ್ತಾ ಬಂದೆ. ಫಾದರ್ ಮಾರ್ಟಿನ್ ಕುಮಾರ್ ವರ್ಗಾವಣೆಯಾಗುತ್ತಿದ್ದಂತೆ ವಿಚಾರಣೆ ಗುರುಗಳಾಗಿ ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರು ದೇವರೇ ಕಳುಹಿಸಿದ ವ್ಯಕ್ತಿಯಂತೆ ದೇವಾಲಯಕ್ಕೆ ಕಾಲಿಟ್ಟರು. ಹೀಗೆ ಹೇಳಲು ಕಾರಣವಿದೆ. ನಾವೀಗ ನೋಡುತ್ತಿರುವ ಸಂತ ಅಂತೋಣಿಯವರ ಜೀವನ ಚರಿತ್ರೆ ಮತ್ತು ಪವಾಡಗಳ ಕತೆ ಹೇಳುವ ಈ ಉದ್ಯಾನವನ ಹಾಗೂ ಶಿಲುಬೆ ಹಾದಿಯ 14 ಸ್ಥಳಗಳು ನಿರ್ಮಾಣಗೊಂಡಿದ್ದು ಇವರ ಕಾಲದಲ್ಲೇ. ದೈವ ಪ್ರೇರಣೆ ಎಂಬಂತೆ 1996ರಲ್ಲಿ ವಿಚಾರಣೆಗೆ ಬಂದ ವಂದನೀಯ ಸ್ವಾಮಿ ಎಸ್ ಅಂತೋಣಿ ಸ್ವಾಮಿಯವರು ಈ ಉದ್ಯಾನವನದ ನಿರ್ಮಾತೃರಾದರು. ಚರ್ಚ್ಗೆ ಬರುತ್ತಿದ್ದ ಭಕ್ತರಲ್ಲಿ ಸಂತ ಅಂತೋಣಿಯವರ ಪವಾಡಗಳನ್ನು ಬಾಯಿ ಮಾತಲ್ಲಿ ಹೇಳುವುದಕ್ಕಿಂತ ಚಿತ್ರಕಲೆಗಳ ಮೂಲಕ ಹೆಚ್ಚು ಪರಿಣಾಮ ಬೀರಬಹುದು ಎಂಬ ದೃಷ್ಟಿಯಿಂದ ಉದ್ಯಾನವನ ನಿರ್ಮಿಸುವ ಯೋಜನೆ ರೂಪಿಸಿದರು. ವಿಚಾರಣೆಯ ಭಕ್ತರೊಂದಿಗೆ ಸಮಾಲೋಚಿಸಿದರು. ಭಕ್ತರ ಕಾಣಿಕೆ ತನು ಮನ ಧನ ಸಹಾಯದಿಂದ 1 ಕೋಟಿ ರೂ ವೆಚ್ಚದಲ್ಲಿ ಕೇವಲ 2 ವರ್ಷದಲ್ಲಿ ಉದ್ಯಾನವನ ನಿರ್ಮಿಸಿದ ಕೀರ್ತಿ ಅವರದು. ಈ ಉದ್ಯಾನವನದ ಕೇಂದ್ರ ಬಿಂದು ಇಲ್ಲಿನ 25 ಅಡಿಯ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಸಂತ ಅಂತೋಣಿಯವರ ಪ್ರತಿಮೆ. ಇದನ್ನು ಮಹಾಬಲಿಪುರದಲ್ಲಿ ಕೆತ್ತಿಸಲಾಯಿತು. ಸುತ್ತಲೂ ಹಸಿರು ಸಸ್ಯರಾಶಿಯ ಮಧ್ಯೆ ಆಕಾಶದೆತ್ತರಕ್ಕೆ ತಲೆ ಎತ್ತಿ ನಿಂತಿರುವ ಪ್ರತಿಮೆ ಅನೇಕರ ಜೀವನದಲ್ಲಿ ಪವಾಡಗಳನ್ನು ಸ್ಫುರಿಸಿದೆ. ಇಂದಿಗೂ ಅಸಂಖ್ಯೆಯಲ್ಲಿ ಬರುವ ಭಕ್ತಾದಿಗಳು ಈ ಪ್ರತಿಮೆಯ ದರ್ಶನ ಪಡೆಯದೆ ಹಿಂತಿರುಗಲಾರರು. ಈ ಪ್ರತಿಮೆ ಹಿಂದೆ ಪವಾಡ ಸ್ಪರ್ಶ ಹೊಂದಿರುವ ಐತಿಹಾಸಿಕ ಕಥೆಯಿದೆ. ಈ ಪ್ರತಿಮೆಯನ್ನು ಕೆತ್ತಿಸುವ ಜವಾಬ್ದಾರಿಯನ್ನು ಶಿಲ್ಪಿ ಗಣೇಶ್ ಅವರಿಗೆ ಒಪ್ಪಿಸಲಾಗಿತ್ತು. ಪ್ರತಿಮೆ ಕೆತ್ತಲು ಕಲ್ಲನ್ನು ಅರಸಿ ಮಹಾಬಲಿಪುರಕ್ಕೆ ಹೊರಟ ಶಿಲ್ಪಿಗೆ ದೈವ ಕರೆಯೊಂದು ಕಾದಿತ್ತು. ಅದೃಷ್ಟವೋ ಅಥವಾ ದುರಾದೃಷ್ಟವೋ ಗೊತ್ತಿಲ್ಲ, ಅಂದು ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದ ಕಾರಣ ಬಂಡೆ ಒಡೆಯುವ ಮಂದಿ ಮರುದಿನ ಬರಲು ಶಿಲ್ಪಿಯವರಿಗೆ ತಿಳಿಸಿದರು.
ಶಿಲ್ಪಿ ಗಣೇಶ್ ದೇವರ ಚಿತ್ತ ಇದ್ದಂತಾಗಲಿ ಎಂದು ಹಿಂತಿರುಗಿದರು. ಮಾರನೆ ದಿನ ಮತ್ತೆ ಬಂಡೆಗಾಗಿ ಹುಡುಕಾಟ ಪ್ರಾರಂಭವಾಯಿತು. ಎರಡು ಮೂರು ಬಾರಿ ಹುಡುಕಿದರೂ ಶಿಲ್ಪಿಗೆ ಬೇಕಾದ ಕಲ್ಲು ಸಿಗಲಿಲ್ಲ. ಬೇಸತ್ತು ಹಿಂತಿರುಗಿ ಬರುವಾಗ ಅಲ್ಲಿ ನಡೆಯಿತೊಂದು ಪವಾಡ. ಬೆಟ್ಟದ ಮೇಲೆ ಹೋಗುವಾಗ ವಾಹನದ ಬಳಿ ಏನೂ ಇರಲಿಲ್ಲ. ವಾಪಸ್ ಬರುವಷ್ಟರಲ್ಲಿ ಅವರು ನಿರೀಕ್ಷಿಸಿದ್ದ 23 ಟನ್ ತೂಕದ ಕಲ್ಲೊಂದು ಆ ವಾಹನದ ಬಳಿಯೇ ಇತ್ತು. ತೆಗೆದುಕೋ, ನಿನ್ನ ಕಾರ್ಯಕ್ಕೆ ಇದನ್ನು ಉಪಯೋಗಿಸಿಕೋ ಎಂಬ ಅಪ್ಪಣೆಯಂತೆ ಆ ಕಲ್ಲು ಕಾದು ಕುಳಿತಿತ್ತು. ಸಂತ ಅಂತೋಣಿಯವರ ಪ್ರತಿಮೆ ಕೆತ್ತಲು ಎಷ್ಟು ತೂಕದ ಕಲ್ಲು ಅಗತ್ಯತೆಯಿತ್ತೋ ಅಷ್ಟೇ ತೂಕದ ಕಡಿಮೆಯೂ ಅಲ್ಲದ ಜಾಸ್ತಿಯೂ ಅಲ್ಲದ ಸಮಪ್ರಮಾಣದಲ್ಲಿ ತಾನಾಗೇ ಹುಡುಕಿಕೊಂಡು ಬಂದ ಕಲ್ಲು ನಿಜಕ್ಕೂ ಪವಾಡವೇ ಸರಿ. ಅಂತೋಣಿಯವರೇ ಈ ಕಲ್ಲನ್ನು ಶಿಲ್ಪಿಗೆ ದಯಪಾಲಿಸಿದ್ದಾರೆ ಎಂಬುದು ಇಂದಿಗೂ ಜನರಲ್ಲಿರುವ ನಂಬಿಕೆ. ಕಾರಣದಲ್ಲಿ ಈ ಶಿಲೆಯನ್ನು ಬೇರೆ ಶಿಲೆ ಹೊಡಿಬೇಕು ಅಂತ ತಮ್ಮಂದ್ರಲ್ಲ, ಯಾಕೆಂದರೆ ಚೆಕ್ ಫೈಲರ್ ಆಯ್ತಲ್ಲ, ಅದಕ್ಕೋಸ್ಕರ ಇವರು ಬೇರೆ ಶಿಲೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ತಮ್ಮಂದ್ರೆಲ್ಲ ಇದು ಮಾಡಿದ್ರು. ಅವರು ದೊಡ್ಡವರು, ಗಣೇಶ್ ಅಂತ ಅವ್ರ ಹೆಸರು. ಅವರು ಏನು ಮಾಡಿದ್ರು, ಅವರಿಗೆ ಸ್ವಲ್ಪ ಈ ಅದ್ಭುತ ಈ ಕಲ್ಲು ಉರುಳಿ ಬಂದು ಬಿದ್ದಿದ್ದು ಅದ್ಭುತ ಇವರಿಗೆ ಇದಾಗಿದೆ. ಆದ ಕಾರಣ ಅವರು ಇವರಿಗೆ ಏನೋ ಒಂದು ಭಯ ಹುಟ್ಟಿತು. ಆ ಭಯದಿಂದ ಇಲ್ಲ, ಇದು ಮಹಿಮೆಯಿಂದ ಕಲ್ಲು ಸಿಕ್ಕಿರೋದು. ಈ ಕಲ್ಲು ಒಂದು ಸಾರಿ ನಾನೇ ಹೋಗ್ಬಿಟ್ಟು ಮಾತಾಡ್ಕೊಂಬರ್ತೀನಿ ಫಾದರ್ ಹತ್ರ ಅಂತ ಅವರು ಮಹಾಬಲಿಪುರಮಿಂದ ಇಲ್ಲಿ ಬಂದರು. ಫಾದರ್ ಇಮಿಡಿಯೇಟಾಗಿ ಕಾಸನ್ನು ಕೊಟ್ಟಿದ್ದಕ್ಕೆ ಬೇರೆ ಸಿಲೆಗೆ ಕೆತ್ತಿನಿ ಅಂದಾಗ ಅವ್ರ ಮನೆಯಲ್ಲಿ ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗಿದ್ದ ಫ್ಯಾಮಿಲಿ ಎಲ್ಲ ಆವಾಗಲೇ ಜಗಳ ಮಾಡಿ ಗಲಾಟಿಗಳಾಗಿ ಮನೆಯಲ್ಲಿ ನೆಮ್ಮದೇ ಇಲ್ಲದೆ ಆಗಿತ್ತು. ಹಾಗೆ ಅಲ್ಲಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಮುಂದೆ ಮತ್ತೆ ಹೆಂಗೆ ಎಲ್ಲ ಒಟ್ಟಿಗೆ ಇದ್ರು ಅದೇ ಪರವಾಗಿ ಒಟ್ಟಿಗೆ ಮನೆಯಲ್ಲಿ ನೆಮ್ಮದಿಯಿಂದ ಇದ್ರು. ಒಟ್ಟಾರೆ 300,000 ರೂ ಖರ್ಚಿನಲ್ಲಿ ಕೆತ್ತನೆ ಕಾರ್ಯ ಅಂತ್ಯಗೊಂಡು ಉದ್ಯಾನವನದ ಮಧ್ಯಭಾಗದಲ್ಲಿ ಕೇಂದ್ರ ಮತ್ತು ಆಕರ್ಷಕ ಬಿಂದುವಾಗಿ ನಿಂತು ಸುತ್ತಮುತ್ತಲ ಗ್ರಾಮದ ಜನರನ್ನು ಆಕರ್ಷಿಸುತ್ತಿರುವ ಈ ಉದ್ಯಾನವನ 2001 ಸೆಪ್ಟೆಂಬರ್ 22 ಅಂದಿನ ಧರ್ಮಾಧ್ಯಕ್ಷರಾಗಿದ್ದ ಡಾಕ್ಟರ್ ಇಗ್ನೇಷಿಯಸ್ ಪಿಂಟೋ ಅವರ ಆಶೀರ್ವಾದದೊಂದಿಗೆ ಸಕ್ಕರೆ ಮತ್ತು ಪಶುಸಂಗೋಪನಾ ಸಚಿವರಾಗಿದ್ದ ಎ ಕೃಷ್ಣಪ್ಪ ಅವರು ಉದ್ಘಾಟಿಸಿದರು. ಇವರ ಕಾಲದಲ್ಲಾದ ಮತ್ತೊಂದು ಮಹತ್ಕಾರ್ಯ ಎಂದರೆ ಶಿಲುಬೆ ಹಾದಿಯ 14 ಸ್ಥಳಗಳ ಸ್ಮಾರಕಗಳ ನಿರ್ಮಾಣ. ಶಿಲುಬೆ ಹಾದಿ, ಕ್ರಿಸ್ತನ ಪಾಡು ಮರಣಗಳ ಸ್ಮರಿಸುವ ಹಾದಿ, ನಾವಿಲ್ಲಿ ನೋಡುತ್ತಿರುವ ಶಿಲುಬೆ ಹಾದಿಯ 14 ಸ್ಥಳಗಳ ಸ್ಮಾರಕಗಳು ಸಂತ ಅಂತೋಣಿಯವರ ಜೀವನ ಚರಿತ್ರೆ ಮತ್ತು ಪವಾಡಗಳ ಉದ್ಯಾನವನ ಪೂರ್ಣಗೊಂಡ ನಂತರ ಸ್ಥಾಪಿತವಾಯಿತು. ಜನರಲ್ಲಿನ ಶಿಲುಬೆ ಹಾದಿಯ ಭಕ್ತಿಯನ್ನು ಮನಗಂಡಿದ್ದ ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರಿಗೆ ಶಿಲುಬೆ ಹಾದಿಯ ಸ್ಮಾರಕಗಳನ್ನೇಕೆ ನಿರ್ಮಿಸಬಾರದೆಂಬ ಯೋಚನೆ ಬಂದಿತು. ಬೆಂಗಳೂರಿನಲ್ಲಿ ಸಾರ್ವಜನಿಕರ ಒಂದು ಉಪಯೋಗಕ್ಕಾಗಿ ಈ ಒಂದು ಪುಣ್ಯಕ್ಷೇತ್ರ ಇರುತ್ತದೆ ಎಂಬುದಕ್ಕೆ ಎರಡನೇ ಮಾತು ಯಾವುದೂ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ದೇವಾಲಯಗಳಲ್ಲಿ ಇಲ್ಲದಂಥ ಒಂದು ವಿಶೇಷತೆ ಏನೆಂದರೆ ಇಲ್ಲಿ ನಿರ್ಮಿಸಿರುವ ಸಂತ ಅಂತೋಣಿಯವರ ಒಂದು ಅದ್ಭುತ ಪ್ರತಿಮೆ. ಅಂದರೆ ಪೆಡೆಸ್ಟಲ್ ಸೇರಿ 25 ಇರುತ್ತದೆ. 22 ಕಲ್ಲಿನಿಂದ ಇದು ಮಾಡಲಾಗಿದೆ. ಮಹಾಬಲಿಪುರಮಿಂದ ಇದನ್ನು ನಾವು ತಂದು ನಿರ್ಮಿಸಿದಾಗ ಪಾಲನಾ ಸಮಿತಿಯವರು ಹಾಗೂ ಇಲ್ಲಿರುವ ಜನರೆಲ್ಲರೂ ಸೇರಿ ಬಲಿಪೂಜೆಯನ್ನು ಅರ್ಪಿಸಿ ನಾವು ಈ ಒಂದು ಸಂತ ಅಂತೋಣಿಯವರ ಪ್ರತಿಮೆಯನ್ನು ನಿರ್ಮಿಸಿದೆವು. ಅಂದರೆ ಸಂತ ಅಂತೋಣಿಯವರು ಈ ಊರಲ್ಲಿ ವಾಸವಾಗಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಭಿನ್ನಯಿಸುತ್ತಾ ನಮ್ಮೆಲ್ಲರನ್ನು
ದೇವರ ಬಳಿ ಕರೆದೊಯ್ಯುವ ಸಂತರು ಸಂತ ಆಂತೋನಿಯವರು. ಜನರಲ್ಲಿನ ಶಿಲುಬೆ ಹಾದಿಯ ಭಕ್ತಿಯನ್ನು ಮನಗಂಡಿದ್ದ ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರಿಗೆ ಶಿಲುಬೆ ಹಾದಿಯ ಸ್ಮಾರಕಗಳನ್ನೇಕೆ ನಿರ್ಮಿಸಬಾರದೆಂಬ ಯೋಚನೆ ಬಂದಿತು. ಯೋಚನೆ ಬಂದಿದ್ದೇ ತಡ ಕಾರ್ಯತತ್ಪರರಾದರು. ತಮ್ಮ ವಿಚಾರಣೆಯ ಭಕ್ತರೊಂದಿಗೆ ಚರ್ಚಿಸುವುದನ್ನು ಮರೆಯಲಿಲ್ಲ. ಎಲ್ಲರ ಒಪ್ಪಿಗೆ ಮತ್ತು ಸಹಕಾರದಲ್ಲಿ ಶಂಕುಸ್ಥಾಪನೆ ಮಾಡಿಯೇ ಬಿಟ್ಟರು. ಸ್ಮಾರಕಗಳ ನಿರ್ಮಾಣಕ್ಕಾಗಿ ಪಶ್ಚಿಮ ಬಂಗಾಳದಿಂದ ನುರಿತ 20 ಮಂದಿ ಶಿಲ್ಪಿಗಳನ್ನು ಕರೆಸಿ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಿ ಯಾವ ತೊಂದರೆಯಾಗದಂತೆ ನೋಡಿಕೊಂಡರು. ಈ ಶಿಲುಬೆ ಹಾದಿ ಪೀಠಗಳ ಶಿಲಾನ್ಯಾಸವನ್ನು ಮದರ್ ಎಲಿಜಬೆತ್ ಅಡ್ಮಿಕ್ ಅವರು ನೆರವೇರಿಸಿದರು. ಇಂದಿಗೂ ಜನರು ತಪಸ್ಸು ಕಾಲದಲ್ಲಿ ಇದೇ ಪ್ರತಿಮೆಗಳ ಎದುರು ಬಿಸಿಲನ್ನು ಲೆಕ್ಕಿಸದೆ ಭಕ್ತಿಯಿಂದ ಮೊಣಕಾಲೂರಿ ಕ್ರಿಸ್ತನ ಪಾಡು ಮರಣವನ್ನು ಧ್ಯಾನಿಸುತ್ತಾರೆ. ಫಾದರ್ ಅವರಿಗೆ ಸಂತ ಅಂತೋಣಿಯವರೆಂದರೆ ಹೆಸರಿನ ಪ್ರೇರಣೆಯೋ ಏನೋ, ಭಾರಿ ಪ್ರೀತಿ ಹಾಗೂ ಭಕ್ತಿ. ಇಂತಹ ಮಹತ್ಕಾರ್ಯಗಳನ್ನು ಮಾಡಿಸಲು ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರನ್ನೇ ಸಂತ ಅಂತೋಣಿಯವರು ಆರಿಸಿಕೊಂಡರೇನೋ ಎಂದೆನಿಸಿದರೆ ಅತಿಶೋಕ್ತಿಯಾಗಲಾರದು. ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರಿಗೆ ಸಂತ ಅಂತೋಣಿಯವರ ಮೇಲಿನ ಭಕ್ತಿಯೇ ಜನರನ್ನು ಆಧ್ಯಾತ್ಮಿಕದತ್ತ ಒಲಿಸಲು ಕಾರಣವಾಯಿತು. ಜನರಲ್ಲಿ ಭಕ್ತಿ ಹೆಚ್ಚಿಸಲು ಪ್ರಚೋದನಾಕಾರಿ ಪ್ರಬೋಧನೆಗಳನ್ನು ಅಸ್ತ್ರವಾಗಿರಿಸಿಕೊಂಡರು. ಪ್ರಬೋಧನೆ ಮೂಲಕ ಜನರಲ್ಲಿ ಶಿಲುಬೆ ಹಾದಿ ಬಗ್ಗೆ ಭಕ್ತಿ ಮೂಡಿಸಿದರು. ಅದಕ್ಕಾಗಿಯೇ ಬೆಳಿಗ್ಗೆ 5:30ಕ್ಕೆ ಶಿಲುಬೆ ಹಾದಿ ಪ್ರಾರಂಭಿಸಿ ಜನರನ್ನು ಪಾಲ್ಗೊಳ್ಳುವಂತೆ ಎಚ್ಚರ ವಹಿಸಿದರು. ಈ ಮೂಲಕ ದೇವರ ವರ ಪಡೆಯಲು ವಿಚಾರಣೆಯ ಯುವಕರೊಂದಿಗೆ ಶ್ರಮಿಸಿದರು. ನಂತರ ಪ್ರತಿ ಶುಕ್ರವಾರ ಆರಾಧನೆ, ಚರ್ಚಿನ ಸುತ್ತ ಮೆರವಣಿಗೆ, ತದನಂತರ ಬಲಿಪೂಜೆ ಏರ್ಪಡಿಸಿದರು. ಲೌಕಿಕ ಜೀವನದಿಂದ ದೂರವಿದ್ದು ದೇವರಿಗೆ ಹತ್ತಿರವಾಗಲು ಸಹಕಾರಿಯಾದರು. ಗ್ರಾಮಗಳಲ್ಲಿ ಅಂದಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿದ್ದ ಸಾರಾಯಿ ಅಂಗಡಿಗಳ ಭರಾಟೆಯಿಂದ ಕುಟುಂಬಗಳಲ್ಲಿ ಅಶಾಂತಿ ನೆಲೆಸಿತ್ತು. ಅಂತಹ ಕುಟುಂಬಗಳಿಗೆ ಭೇಟಿ ನೀಡಿ ಕುಡಿತ ಬಿಡಲು ಜನರ ಮನಸ್ಸನ್ನು ಬದಲಾಯಿಸಿದ್ದಲ್ಲದೆ ಯುವಕರಾದ ಲಾರೆನ್ಸ್ ಬಾಬು ಮತ್ತಿತರರೊಂದಿಗಿನ ಸಹಕಾರದಲ್ಲಿ ಗ್ರಾಮದಲ್ಲಿದ್ದ ಸಾರಾಯಿ ಅಂಗಡಿಯನ್ನು ಕಿತ್ತೊಗೆಯುವುದರಲ್ಲಿ ವಿಜಯಿಯಾದರು. ಆದರೆ ಸಾರಾಯಿ ಮಾರಾಟಗಾರರಿಗೆ ಮುಳುವಾಗಲಿಲ್ಲ. ಅವರಿಗೆ ಬೇರೆ ವ್ಯಾಪಾರ ಮಾಡಲು ಆರ್ಥಿಕ ಸಹಾಯ ನೀಡಿ ದಾರಿದೀಪವಾದರು. ಈ ವಿಷಯದಲ್ಲಿ ಯುವಕರಾದ ಲಾರೆನ್ಸ್ ಬಾಬು ಅವರ ಪಾತ್ರ ದೊಡ್ಡದು. ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಜನರ ದುಶ್ಚಟಗಳನ್ನು ಬಿಡಿಸಿ ನೆಮ್ಮದಿ ಜೀವನ ನಡೆಸಲು ಅವರ ಸಹಾಯವೂ ಅಡಗಿದೆ ಎಂಬುದನ್ನು ಗುರುಗಳು ಇಂದು ನೆನೆಸುತ್ತಾರೆ. ಕಾಲಕ್ರಮೇಣ ಜನರಿಗೆ ದೇವರೆಡೆಗೆ ಮತ್ತಷ್ಟು ಭಕ್ತಿ ಮತ್ತು ಗುರುಗಳೆಡೆಗೆ ಒಲವು ಹೆಚ್ಚಾಯಿತು. ದೇವಾಲಯಕ್ಕೆ ಭಕ್ತಾದಿಗಳು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಾರಂಭಿಸಿದರು. ಭಕ್ತರಲ್ಲಿ ಹೆಚ್ಚಿದ ಭಕ್ತಿಯನ್ನು ಕಂಡ ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರು ಕೇರಳ ಪೋಟಾದ ಗುರುಗಳೊಂದಿಗೆ ಮಾತನಾಡಿ ಧ್ಯಾನಕೂಟದ ವ್ಯವಸ್ಥೆಯನ್ನು ಏರ್ಪಡಿಸಿದರು. ಭಕ್ತರ ಉದಾರ ಮನಸ್ಸಿನಿಂದ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಧ್ಯಾನಕೂಟ ಪ್ರಾರಂಭವಾಯಿತು. ಇದೇ ಸಂದರ್ಭದಲ್ಲಿ ಚರ್ಚ್ ಅಂಗಳದಲ್ಲಿ ಸರಿಯಾದ ದೀಪದ ವ್ಯವಸ್ಥೆ ಇಲ್ಲದ್ದನ್ನು ಕಂಡು ಆಗಿನ ನಗರಸಭೆ ಸದಸ್ಯ ಪಿಜಿ ಅಂತೋಣಿ ಸ್ವಾಮಿಯವರೊಂದಿಗೆ ದೇವಾಲಯದ ಮುಂಭಾಗ ಮತ್ತು ಸರ್ಕಲ್ನಲ್ಲಿ ಹೈಮಾಸ್ಕ್ ದೀಪವನ್ನು ಹಾಕಲು ಶ್ರಮಿಸಿದರು. ಇಲ್ಲಿ ಸಂತ ಅಂತೋಣಿಯವರ ದೇವಾಲಯ ಒಂದು ಇತಿಹಾಸ, ಹಳೆಯದರಿಂದ ಒಂದು ಇತಿಹಾಸ ಬೆಳೆಸ್ಕೊಂಡು ಬಂದಿದೆ. ಈ ಚರ್ಚಲ್ಲಿ ಒಂದು ಪಾಲನಾ ಸಮಿತಿ ಅಂತ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ನಾವು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀವಿ ಮತ್ತು ಈ ದೇವಸ್ಥಾನಕ್ಕೆ ನಮ್ಮ ಕೈನಲ್ಲಾದಷ್ಟು ಎಲ್ಲ ಸಹಕಾರವನ್ನು ಕೊಟ್ಟು ಮುಂದೆ ಸಹಕಾರವನ್ನು ಕೊಡ್ತೀನಂತ ನಮ್ಮದು ಯಾವಾಗ ಇದ್ದೇ ಇರ್ತದೆ ಸಹಕಾರ. ಪ್ಲಸ್ಸು ನಮ್ಮ
ಸೇವೆಯಲ್ಲಿ ಒಂದು ಐ ಮಾಸ್ಕ್ ಲೈಟನ್ನು ಸಹ ಈ ದೇವಾಲಯಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತೀವಿ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಸಹಕಾರ ಯಾವತ್ತೂ ಇದ್ದೇ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವರ ನಂತರ ಕೇವಲ 5.5 ತಿಂಗಳ ಅಲ್ಪಾವಧಿಗೆ ವರ್ಗಾವಣೆಯಾಗಿ ಬಂದ ವಂದನೀಯ ಸ್ವಾಮಿ ಆರೋಗ್ಯನಾಥನವರು ಅಧಿಕಾರಿಗಳೊಂದಿಗೆ ಮಾತನಾಡಿ ನಗರಸಭೆ ಸದಸ್ಯರಾಗಿದ್ದ ಪಿಜಿ ಅಂತೋಣಿಯವರೊಂದಿಗೆ ಸೇರಿ 15 ವಿಧವೆಯರಿಗೆ ಮಾಸಾಶನ ಕೊಡಿಸಲು ಶ್ರಮಿಸಿ ಸಫಲರಾದರು. ಚರ್ಚ್ಗೆ ಬರುವ ರಸ್ತೆಗಳು ಸರಿ ಇರಲಿಲ್ಲ, ಚರ್ಚ್ ರಸ್ತೆಗಳನ್ನು ಸರಿಮಾಡಿಸಿದರು. ಸಮಯದ ಅಭಾವದ ಕಾರಣ ಅವರು ಇನ್ನಷ್ಟು ಯಾವುದೇ ಅಭಿವೃದ್ಧಿ ಕೆಲಸ ಹಮ್ಮಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಕ್ಟೋಬರ್ ತಿಂಗಳೊಳಗೆ ಬಂದ ಮಿಷನ್ ಸಂಡೇ ಸಮಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಮಿಷನ್ ಪರ್ಪಸ್ಗಾಗಿ ಏರಾಳವಾಗಿ ಕಾಸು ಹಣ ಸಂಪಾದಿಸಿ ನಾನು ಕಲೆಕ್ಷನ್ ಮಾಡಿಕೊಟ್ಟಿದ್ದನ್ನು ನಾನು ನನಗೆ ನೆನಪಿಗೆ ತರ್ತೇನೆ. ಮತ್ತು ಆ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದಕ್ಕೆ ಅವಕಾಶವನ್ನು ನೀಡಿದ್ದ ದೇವರಿಗೂ ಸಂತ ಅಂತೋನಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಅಲ್ಲಿದ್ದ ಜನರು ಕೂಡ, ಆ ಕಾಲದಲ್ಲಿದ್ದ ಜನರು ಬಹಳ ವಿಶ್ವಾಸವನ್ನು ತೋರಿಸಿದರು. ಅವರು ನನ್ನಲ್ಲಿಯೋ ನಾನು ಅವರಲ್ಲಿಯೋ ಒಂದು ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನು ಇಟ್ಟು ಕೆಲಸ ಮಾಡೋದರಲ್ಲಿ ಒಂದು ಅವಕಾಶವನ್ನು ನನಗೆ ದೇವರು ನೀಡಿದ್ದಾರೆ. ಎಷ್ಟೋ ಕಷ್ಟಗಳಿತ್ತು, ಆ ಕಷ್ಟಗಳನ್ನು ಕೂಡ ಸಗಿಸಿ ದೇವರಿಗೆ ಸಂತ ಅಂತೋನಿಯವರ ಮುಖಾಂತರ ಸೇವೆಗಳನ್ನು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ವಂದನೀಯ ಗುರುಗಳಾದ ಅಂತೋಣಿ ಸ್ವಾಮಿಯವರ ವರ್ಗಾವಣೆ ಕಾರಣ 14 ಸ್ಥಳಗಳ ಶಿಲುಬೆ ಹಾದಿ ಸ್ಮಾರಕಗಳ ಕಾರ್ಯ ಅರ್ಧಕ್ಕೆ ನಿಂತಿತ್ತು. ಆದರೆ ವಂದನೀಯ ಗುರುಗಳಾದ ಆರೋಗ್ಯನಾಥನ್ ನಂತರ ಬಂದ ವಂದನೀಯ ಗುರು ಬೆರ್ನಾರ್ಡ್ ಅವರು ಈ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದ್ದಲ್ಲದೆ ಗಾಜಿನ ಜೋಡಣೆ, ದೀಪಾಲಂಕಾರದ ಮೆರುಗು ತಂದರು. ಇದರೊಂದಿಗೆ ಸಂತ ಅಂತೋಣಿಯವರ ಉದ್ಯಾನವನದ ಮುಂಭಾಗ ಸಂತ ಸ್ನಾನಿಕ ಯೋಹಾನರು ಯೇಸು ಸ್ವಾಮಿಗೆ ಸ್ನಾನ ದೀಕ್ಷೆ ನೀಡುತ್ತಿರುವ ಚಿತ್ರವನ್ನು ಹೊಸ ವಿನ್ಯಾಸದಲ್ಲಿ ಕೆತ್ತಿಸಿದರು. ಗುರು ನಿವಾಸದ ಹೊಸ ಬಂಗಲೆಯೊಂದು ನಿರ್ಮಾಣಗೊಂಡಿದ್ದು ಇವರ ಕಾಲದಲ್ಲೇ. ಗುರುಗಳ ಬಂಗಲೆ ಆ ದೇವಾಲಯದ ಪ್ರತಿಷ್ಠೆಗೆ ಹಿಡಿದ ಕೈಗನ್ನಡಿ. ಹೊರಗಿನಿಂದ ಬರುವ ಗುರುಗಳಿಗೆ ಉಳಿದುಕೊಳ್ಳಲು ಸಹಕಾರವಾಗುವಂತೆ 2005 ಆಗಸ್ಟ್ 19 ಬಂಗಲೆ ನಿರ್ಮಾಣ ಅಂತ್ಯಗೊಳಿಸಿ ಬಿಷಪ್ ಡಾಕ್ಟರ್ ಬೆರ್ನಾರ್ಡ್ ಮೊರಾಸ್ ಅವರ ಕೈಯಿಂದ ಉದ್ಘಾಟನೆ ನೆರವೇರಿಸಿದರು. ಶಿಥಿಲಗೊಂಡಿದ್ದ ಅಂತೋಣಿಯವರ ಉದ್ಯಾನವನವನ್ನು ನವೀಕರಣಗೊಳಿಸಿ ಯೇಸುವಿನ ಪುನರುತ್ಥಾನದ ಸ್ಮಾರಕವನ್ನು ನಿರ್ಮಿಸಿದರು. ಚಿಕ್ಕ ಗೇಟನ್ನು ಮುಚ್ಚಿಸಿ ದೊಡ್ಡ ಗೇಟನ್ನು ತೆರೆದು ಅದಕ್ಕೆ ಸಂತ ಅಂತೋಣಿಯವರ ಆರ್ಚ್ ಅನ್ನು ಕಟ್ಟಿಸಿದವರು ವಂದನೀಯ ಗುರುಗಳು ಬೆರ್ನಾರ್ಡ್.